ಒಬ್ಬ ವ್ಯಕ್ತಿ ಬಯಸಿದರೆ ತನ್ನ ಆಕೃತಿಯನ್ನ ಪರಿವರ್ತಿಸಿಕೊಳ್ಳೋದು ಸಾಧ್ಯ. ಈಗಲೂ ಈ ಅಪೂರ್ವ ಘಟನೆಯನ್ನ ಅನೇಕ ಜನ ಕಾಣ್ತಾರೆ, ವಿಶೇಷವಾಗಿ ಹನುಮಂತನ ಭಕ್ತರು. ಈ ಅತೀಂದ್ರಿಯ ವಿಜ್ಞಾನಕ್ಕೆ ಅನೇಕ ಅಂಶಗಳು ಇರಬಹುದು. ಒಂದು ವೇದಾನ ಇದಕ್ಕಾಗಿ ಮೀಸಲಿಟ್ಟಿದ್ದಾರೆ. ಚಿಕ್ಕಂದಿನಿಂದ ಹನುಮಂತನ ಬಗ್ಗೆ ಕೇಳ್ತಾ ಇದ್ದೀನಿ. ಯಾರ ಬಗ್ಗೆ? ಹನುಮಾನ್. ಹನುಮಾನ್ ತನಗೆ ಬೇಕಾದಾಗ ಬೃಹತ್ ಆಕಾರನ ಪಡೆಯುತ್ತಿದ್ದ, ಹಾರ್ತಿದ್ದ, ತನ್ನ ದೇಹನ ಅತ್ಯಂತ ಚಿಕ್ಕ ರೂಪಕ್ಕೂ ತರ್ತಿದ್ದ. ಇದು ನಿಜಾನೋ, ಕಲ್ಪನೆನೋ, ಅಥವಾ ಯಾವುದಾದ್ರೂ ಸಾಂಕೇತಿಕವೋ? ಸಾಂಕೇತಿಕ ವಿಜ್ಞಾನ ಅಥವಾ ಆ ರೀತಿಯ ಮತ್ತೇನೋ? ಧನ್ಯವಾದಗಳು. ಅಬೌಟ್ ಅ ಸರ್ಟನ್ ಪರ್ಸನ್ ಬಿಕಮಿಂಗ್ ಸ್ಮಾಲ್ ಆರ್ ಬಿಗ್ ಆರ್ ಫ್ಲೈಯಿಂಗ್ ಆರ್ ಡೂಯಿಂಗ್ ಸಮಥಿಂಗ್ ಎಲ್ಸ್, ಇಸ್ ದಟ್ ಅ ಪಾಸಿಬಿಲಿಟಿ? ವೆರಿ ಮಚ್ ಅ ಪಾಸಿಬಿಲಿಟಿ. ಒಬ್ಬ ವ್ಯಕ್ತಿ ಕುಗ್ಗೋದು ಅಥವಾ ಹಿಗ್ಗೋದು ಅಥವಾ ಹಾರೋದು ಅಥವಾ ಬೇರೆ ಏನಾದರೂ ಮಾಡೋದು, ಇದು ಸಾಧ್ಯನಾ? ನಿಜವಾಗ್ಲೂ ಇದು ಸಾಧ್ಯ, ನಿಜವಾಗ್ಲೂ ವಾಸ್ತವ. ಇದು ಈ ದೇಶದಲ್ಲಿ, ಈ ಸಂಸ್ಕೃತಿಯಲ್ಲಿ ತುಂಬ ಪ್ರಚಲಿತವಾಗಿತ್ತು. ಆದರೆ ಇದನ್ನು ಕೀಳಾಗಿ ಕಾಣ್ತಾ ಇದ್ರು. ಆದರೆ ಬೇರೆ ಕಡೆ, ವಿಶೇಷವಾಗಿ ಅಮೆರಿಕನ್ ಬುಡಕಟ್ಟು ಜನಾಂಗದ ಸಂಸ್ಕೃತಿಯಲ್ಲಿ ಇದಕ್ಕೆ ಗೌರವ ಇತ್ತು. ಇವತ್ತಿಗೂ ಬುಡಕಟ್ಟು ಅಮೆರಿಕದ ಶಾಮನ್ ಹೇಗೆ ಹದ್ದು, ನೊಣ, ತೋಳ ಆದ, ತನ್ನನ್ನು ಹೇಗೆ ಬೇರೆ ಬೇರೆ ರೂಪಕ್ಕೆ ಪರಿವರ್ತಿಸಿಕೊಂಡು ಅಲ್ಲಿಗೆ ಹೋಗ್ತಾನೆ ಅನ್ನೋ ಎಷ್ಟೋ ಕಥೆಗಳು ಇವೆ. ಹೀಗಾಗಿ ಇವು ಬರೀ ಕಥೆಗಳಲ್ಲ. ಒಬ್ಬ ವ್ಯಕ್ತಿ ಮನಸ್ಸು ಮಾಡಿದರೆ ತನ್ನ ಆಕಾರನ ಪರಿವರ್ತಿಸೋ ಸಾಧ್ಯತೆ ಇದೆ. ಧ್ಯಾನಲಿಂಗದ ಪ್ರಾಕಾರದಲ್ಲಿ ಒಂದು ಫಲಕ ಇದೆ. ಅದರಲ್ಲಿ ಒಬ್ಬರು ಇನ್ನೊಬ್ಬರಿಗೆ ಬೇಕಾದ ರೂಪಕ್ಕೆ ತಮ್ಮನ್ನು ಮಾರ್ಪಡಿಸಿಕೊಂಡರು. ನೀವು ಗಮನಿಸಿದ್ದೀರಾ? ನೀವು ನೋಡಿಲ್ವಾ? ಹೀಗಾಗಿ ಜನರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ತಾವು ಬಯಸೋ ರೂಪಗಳನ್ನು ಪಡೆಯೋದು ಹೊಸ ವಿಷಯ ಏನಲ್ಲ, ಅಥವಾ ಇದು ಕೇಳದ ವಿಷಯ ಏನಲ್ಲ. ಪ್ರಪಂಚದ ಬಹುತೇಕ ಭಾಗಗಳಲ್ಲಿ ಇದೆ. ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ಇದನ್ನು ಉತ್ತರ ಅಮೆರಿಕನ್ ಮತ್ತು ದಕ್ಷಿಣ ಅಮೆರಿಕನ್ ಶಾಮನ್ಗಳ ಬಗ್ಗೆ ದೊಡ್ಡ ರೀತಿಯಲ್ಲಿ ಪ್ರಚಾರ ಮಾಡಲಾಗ್ತಾ ಇದೆ. ಶಾಮನ್ಸ್ ಹದ್ದು ಆಗೋದು, ತೋಳವಾಗೋದು, ಈ ಎರಡು ರೂಪಗಳು ಅವರಿಗೆ ಸರ್ವೇ ಸಾಮಾನ್ಯ. ಅದು ಇಲ್ಲಿ ಕೇಳದೇ ಇರಲಿಲ್ಲ. ಆದರೆ ಈ ಸಂಸ್ಕೃತಿಯಲ್ಲಿ ಅದನ್ನು ಕೀಳಾಗಿ ಕಾಣ್ತಾ ಇದ್ರು. ಅದನ್ನು ಅಲ್ಲಿ ಗೌರವದಿಂದ ನೋಡ್ತಾರೆ. ಯಾಕೆಂದರೆ ಇದು ಆಧ್ಯಾತ್ಮಿಕತೆ ಅಲ್ಲ, ಇದು ಅತೀಂದ್ರಿಯವಾದದ್ದು. ಇಲ್ಲಿ ನಮ್ಮ ಅತೀಂದ್ರಿಯ ವಿಜ್ಞಾನಿಗಳು, ನಾನು ಅವರನ್ನು ವಿಜ್ಞಾನಿ ಅಂತ ಕರೀತೀನಿ, ಯಾಕೆಂದರೆ ಅವರು ಆ ಥರದವರು. ಅವರು ತಮ್ಮನ್ನು ಪಕ್ಷಿ ಅಥವಾ ಪ್ರಾಣಿಯಾಗಿ ಬದಲಾಯಿಸಿಕೊಳ್ಳೋಕ್ಕೆ ತಲೆ ಕೆಡಿಸ್ಕೊಳ್ಳಲ್ಲ, ಯಾಕೆಂದರೆ ಅದರಲ್ಲಿರೋ ಅಪಾಯ. ಒಂದು ಸುಂದರವಾದ ಕಥೆ ಇದೆ. ಆ ಋಷಿಯ ಹೆಸರೇನು? ಅವರು ನುಂಗುತ್ತಾರಲ್ಲ, ನಿಮಗೆ ಗೊತ್ತಾ ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ? ಅಶ್ವಿನಿ ಕುಮಾರರು ಅವ್ರ ಹತ್ರ ಕಲಿಯೋಕ್ಕೆ ಹೋದರಲ್ಲ, ಶುಕ್ಲಾಚಾರ್ಯ. ಹೌದು, ಅವರು ಕುದುರೆ ರೂಪ ತಗೊಂಡ್ರಲ್ಲ. ಅಶ್ವಿನಿ ಕುಮಾರರು ಕುದುರೆ ರೂಪ ತಾಳಿದ್ರು. ಮತ್ತೆ ಅವರು ಏನನ್ನು ನುಂಗಿದ್ರು? ಶುಕ್ಲಾಚಾರ್ಯ ಅನಿಸುತ್ತೆ. ದೊಡ್ಡ ಕಥೆ ಇದೆ, ಒಂದು ಥರ ಮಹಾಭಾರತದ ಶಾಖೆಯಿಂದ ಅನ್ಬಹುದು, ಹೆಚ್ಚಿನದು ಕೃಷ್ಣಾವತಾರದಿಂದ. ಆ ಥರದ ಎಷ್ಟೋ ಐತಿಹಾಸಿಕ ಘಟನೆಗಳಿವೆ. ಆದರೆ ಅವುಗಳನ್ನ ಕೆಲಸ ಸಾಧಿಸೋ ಕಚ್ಚಾ ರೀತಿ ಅಂತ ತಿಳಿದಿದ್ದರು. ಯಾಕೆಂದರೆ ನೀವು ಬೇರೆ ರೂಪ ತಗೊಂಡಾಗ ಈ ದೇಹನ ಕಾಪಾಡಬೇಕಾಗತ್ತೆ, ಮತ್ತದು ಯಾವಾಗಲೂ ದುರುಪಯೋಗ ಆಗಬಹುದು. ಹೀಗಾಗಿ ಈ ಥರದ ಘಟನೆಗಳಿವೆ. ಯಾರೋ ಒಬ್ಬರು ತಮ್ಮ ದೇಹನ ಸುರಕ್ಷಿತವಾಗಿ ಬಿಟ್ಟರು, ಅವರು ಹದ್ದು ಆಗಿ ಸ್ವಲ್ಪ ಹೊತ್ತು ಹಾರಿದರು ಅಂದುಕೊಳ್ಳಿ, ಆದರೆ ಹದ್ದು ವಾಪಸ್ ಬಂದಾಗ ದೇಹ ಹೋಗಿಬಿಟ್ಟಿದೆ. ಈಗ ಹದ್ದು ಏನು ಮಾಡಬೇಕು? ಒಂದು ಹದ್ದು ಇಲ್ಲಿ ಬಂದು ಕೂತ್ಕೊಂಡು ಹೇಳುತ್ತೆ, ನಾನೊಬ್ಬ ಯೋಗಿ ಅಂತ.
ದಯನೀಯ ಪರಿಸ್ಥಿತಿ, ಹೌದು ತಾನೆ? ನಿಮಗೆ ಹಾರಕ್ಕಾಗಲ್ಲ, ಅದಕ್ಕೆ ಹದ್ದು ಆಗೋದು ದೊಡ್ಡ ವಿಷಯ ಅಂತ ಯೋಚಿಸ್ತೀರಿ. ಹದ್ದು ಆಗೋದು ದೊಡ್ಡ ವಿಷಯ ಅಲ್ಲ, ಅದು ಎತ್ತರದಲ್ಲಿ ಹಾರ್ತಿರಬಹುದು, ಆದರೆ ಯಾವಾಗಲೂ ಕೆಳಗೆ ನೋಡ್ತಾ ಇರುತ್ತೆ. ಮೇಲೆ ಹೋಗಿ ಕೆಳಗೆ ನೋಡೋಕ್ಕಿಂತ ಇಲ್ಲಿ ಕೂತು ಮೇಲೆ ನೋಡೋದು ನಿಜವಾಗಿ ಒಳ್ಳೆಯದಲ್ವಾ? ರಿಯಲಿ. ಹಾಗಾಗಿ ಇಲ್ಲಿಯ ಅತೀಂದ್ರಿಯ ವಿಜ್ಞಾನಿಗಳು ಅವರು ಬೇರೆ ವಿಧಾನಗಳನ್ನು ಕಂಡುಹಿಡಿದರು. ತಾವೇ ಬೇರೆ ರೂಪ ತಾಳದೆ ಬೇರೆ ರೂಪನ ಆರಿಸಿಕೊಂಡು ತಮಗೆ ಬೇಕಾದಂತೆ ನಿರ್ದಿಷ್ಟ ರೀತಿಯಲ್ಲಿ ಕೆಲಸ ಮಾಡಿಸಿಕೊಂಡರು. ಯಾವುದಾದರೂ ಪ್ರಾಣಿನ ತಗೋತಾರೆ, ಕೋಳಿಯನ್ನು ಹೆಚ್ಚಾಗಿ ಉಪಯೋಗಿಸೋದು, ಅದು ಉಪಯೋಗ ಇಲ್ಲದ್ದು ಅಂದ್ಕೋತೀರಾ? ಅವರು ಬಿಡುಗಡೆ ಮಾಡ್ತಾರೆ. ನಿಮಗೆ ಗೊತ್ತಲ್ಲ, ಕೋಳಿ ಯುವ ಪ್ರಾಯ ಮತ್ತು ಜೀವಂತಿಕೆಯಿಂದಿರಬೇಕು, ಬೇಯಿಸಿರಬಾರ್ದು. ಕೋಳಿಯ ಪ್ರಾಣ ಬಿಡುಗಡೆ ಮಾಡಿ ಆ ಜೀವನ ನಿಮಗೆ ಕೆಲವು ನಿರ್ದಿಷ್ಟ ವಿಷಯಗಳನ್ನು ಮಾಡೋಕ್ಕೆ ಉಪಯೋಗಿಸ್ತಾರೆ. ನೀವು ಕೋಳಿಯ ದೇಹ ಪ್ರವೇಶಿಸುವ ಬದಲು ಆ ಕೋಳಿ ನಿಮಗಾಗಿ ರಿಮೋಟ್ ಕಂಟ್ರೋಲ್ ಕೋಳಿ ಥರ ಕೆಲಸ ಮಾಡೋದು, ಸರಿ ತಾನೆ? ನೀವು ಕೋಳಿ ಆಗೋಕ್ಕಿಂತ ರಿಮೋಟ್ ಕಂಟ್ರೋಲ್ ಕೋಳಿ ಒಳ್ಳೆಯದು, ಹೌದು ತಾನೆ? ಕೋಳಿ ಆಗೋದ್ರಲ್ಲಿ ಅಪಾಯ ಇದೆ. ನೀವು ದೇಹ ಬಿಟ್ಟು ಹೋದ್ರಿ, ನೀವು ಕೋಳಿ ಆದ್ರಿ, ಮತ್ತು ಏನೋ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರಿ, ಮತ್ತು ನೀವು ಬೇರೆಯವರ ತಂದೂರಿ ಆಗಿಬಿಟ್ರಿ. ಹೀಗಾಗಿ ಅದೇ ವಿಷಯಗಳ ಜೊತೆ ವ್ಯವಹರಿಸಲಿಕ್ಕೆ ಇವರು ಇನ್ನೂ ಉತ್ತಮವಾದ, ಹೆಚ್ಚು ಸಂಕೀರ್ಣವಾದ ವಿಧಾನಗಳನ್ನು ರೂಪಿಸಿದರು. ಅದು ಸಾಧ್ಯನ? ಹನುಮಂತ ಹಿಗ್ಗೋದು ಕುಗ್ಗೋದು ನಿಶ್ಚಿತವಾಗಿ ಸಾಧ್ಯ. ಇಂದಿಗೂ ಈ ಅಪೂರ್ವ ಘಟನೆಯನ್ನು ಅನೇಕ ಜನ ನೋಡಿದ್ದಾರೆ, ವಿಶೇಷವಾಗಿ ಹನುಮಂತನ ಭಕ್ತರು. ರೂಪ ಬದಲಾಗೋದು ಇಂದಿಗೂ ಹನುಮಂತನ ಭಕ್ತರಲ್ಲಿ ಸಾಮಾನ್ಯ ವಿಷಯ. ಯಾಕೆಂದರೆ ಆ ಪ್ರವೃತ್ತಿನ ಅವನು ಆರಂಭ ಮಾಡಿದ. ಹನುಮಾನ್ ಒಬ್ಬ ಸೂಪರ್ಮ್ಯಾನ್. ಸ್ವಲ್ಪ ಬಾಲ ಮತ್ತು ಮುಖಲಕ್ಷಣಗಳನ್ನು ಬಿಟ್ಟರೆ ಉಳಿದದೆಲ್ಲ ಸೂಪರ್ಮ್ಯಾನ್. ಅವನು ಸೂಪರ್ ಸೂಪರ್ಮ್ಯಾನ್. ಅವನ ಭಕ್ತಿನೇ ಅವನ ಬಲ. ಅವನ ಹೃದಯದಲ್ಲಿ ಭಕ್ತಿ ತುಂಬ ಬಲವಾಗಿದೆ, ಅದರಿಂದ ಅವನು ಹೊಳಿತಾನೆ, ಕೇವಲ ಅವನ ಭಕ್ತಿಯಿಂದ. ನೀವು ಮಂಗ ಆಗಿದ್ದರೂ, ನೀವು ಭಕ್ತರಾಗಿದ್ದರೆ ನಿಮ್ಮ ಮಂಗದ ಗುಣಗಳನ್ನು ಮೀರಿ ನೀವು ಅಸಾಧಾರಣ ವ್ಯಕ್ತಿಯಾಗಬಹುದು. ಇದು ಹನುಮಂತನ ಕಥೆ. ನೀವು ಕತ್ತೆ ಆದರೂ ಇದು ಕೆಲಸ ಮಾಡುತ್ತೆ. ಹಾಗಾಗಿ ಈ ಅತೀಂದ್ರಿಯ ವಿಜ್ಞಾನಕ್ಕೆ ಅನೇಕ ಅಂಶಗಳಿರಬಹುದು. ಒಂದು ವೇದ ಇದಕ್ಕೆ ಮೀಸಲಿಟ್ಟಿದ್ದಾರೆ, ಅಥರ್ವಣ ವೇದ ಇದಕ್ಕಾಗಿಯೇ ಮೀಸಲಿದೆ.